ನಮ್ಮೊಳಗಿನ ಅಂದರೆ ನಮ್ಮ ದೇಹದೊಳಗಿನ ಬಹುತೇಕ ವಿಷಯಗಳನ್ನು ನಾವು ನಿಯಂತ್ರಿಸಬಹುದು ಮತ್ತು ಸ್ವಭಾವತಃ ನಾವೆಲ್ಲರೂ ಒಳ್ಳೆಯದನ್ನು ಮಾಡೋದಕ್ಕೆ ಬಯಸ್ತೀವಿ. ಮತ್ತೇಕೆ ಕೆಲವರು ಕೆಟ್ಟದ್ದನ್ನು ಮತ್ತು ಕೆಲವರು ಒಳ್ಳೆಯದನ್ನು ಮಾಡ್ತಾರೆ? ನಾವು ಯಾರೂ ಕೆಟ್ಟದ್ದನ್ನು ಮಾಡದೆ ಕೇವಲ ಒಳ್ಳೆಯದನ್ನೇ ಮಾಡೋ ಥರ ಏನಾದರೂ ಆಧ್ಯಾತ್ಮಿಕ ಪರಿಹಾರ ಇದೆಯಾ? See, there are no bad things and good things. ನೋಡಿ, ಕೆಟ್ಟ ವಿಷಯ ಒಳ್ಳೆ ವಿಷಯ ಅಂತೇನಿಲ್ಲ. ನೀವು ಅದನ್ನು ಗಮನ ಇಟ್ಟು ನೋಡಿದರೆ ಕೆಟ್ಟ ವಿಷಯ ಒಳ್ಳೆ ವಿಷಯ ಅಂತೇನಿಲ್ಲ. ಜನ ಕಾರ್ಯಗೈತಾರೆ, ಕೆಲವು ದುಃಖಕರ ಪರಿಣಾಮ ತರುತ್ತೆ, ಕೆಲವು ಅದ್ಭುತ ಪರಿಣಾಮ ತರುತ್ತೆ. ಅಷ್ಟೇ ವಿಷಯ. ಪ್ರತಿ ಮನುಷ್ಯನೂ ತನ್ನ ಸಂತೋಷದ ಹುಡುಕಾಟದಲ್ಲಿದ್ದಾನೆ. ಸಂತೋಷದ ಹುಡುಕಾಟದಲ್ಲಿ ನಾವು ಭೂಮಿ ಮೇಲೆ ಏನೇನೆಲ್ಲ ಮಾಡ್ತಿದ್ದೀವಿ. ಈಗ ನಾವು ಭಾರತ ಪ್ರಗತಿ ಹೊಂದುತ್ತಿದೆ, ಜಗತ್ತು ಪ್ರಗತಿ ಸಾಧಿಸ್ತಿದೆ ಅಂತೆಲ್ಲ ಅಂದ್ಕೋತೀವಿ. ಆದರೆ ನೀವು ಕೀಟಗಳನ್ನು, ಭಾರತದ ಕೀಟಗಳನ್ನು ಕೇಳಿದರೆ ಅವು ಈ ದೇಶದ ಪ್ರಜೆಗಳೇ. ನಾವು ಅವಕ್ಕೆ ಘೋರ ವಿಷಯಗಳನ್ನು ಮಾಡ್ತಿದ್ದೀವಿ ಅನ್ನತ್ವೆ. ಪಕ್ಷಿಗಳನ್ನು ಕೇಳಿದರೆ ಘೋರ ವಿಷಯಗಳನ್ನು ಮಾಡ್ತಿದ್ದೀರಿ ಅನ್ನತ್ವೆ. ಭೂಮಿಯ ಬೇರೆ ಯಾವ ಜೀವಿಯನ್ನು ಕೇಳಿದರೂ ಮನುಷ್ಯರು ತೀರಾ ಕೆಟ್ಟವರು ಅನ್ನತ್ವೆ. ಹೌದೋ ಅಲ್ವೋ? ಅದರ ಜೊತೆಗೆ ಜಗತ್ತಿನ ಬಹುತೇಕ ಜನರು ತಾವು ದೇವರನ್ನು ನಂಬುತ್ತೀವಿ, ದೇವರ ಸಮಸ್ತ ಸೃಷ್ಟಿ ಸಮಾನ ಅಂತೆಲ್ಲ ಹೇಳ್ತಾರೆ. ನಿಮಗೆ ಗೊತ್ತು ಅದೆಲ್ಲ. ಈಗ ಒಳ್ಳೆಯ ವಿಷಯ ಯಾವುದು ಅಂಥದ್ದೇನಿಲ್ಲ. ಎಲ್ಲರೂ ತಮ್ಮ ಸಂತೋಷದ ಹುಡುಕಾಟದಲ್ಲಿದ್ದಾರೆ. ಹಿಂದಿನ ಕಾಲದಲ್ಲಿ ತಮಿಳುನಾಡಿನಲ್ಲಿ ಜನರಿಗೆ ಕೊಡ್ತಿದ್ದ ಅತಿ ಶ್ರೇಷ್ಠ ಬಿರುದು ಏನು ಗೊತ್ತಾ? ತಮಿಳು ಸಂಸ್ಕೃತಿಯಲ್ಲಿ ಮಹಾನ್ ವ್ಯಕ್ತಿ ಅಂದರೆ 1000 ಆನೆ ಕೊಂದವನು. ಅಂದರೆ 1000 ಆನೆಗಳನ್ನು ಕೊಂದವನು ಮಹಾನ್ ವ್ಯಕ್ತಿ. ವೀರಪ್ಪನ ಅರ್ಧ ಮಾಡಿದ್ದ ಅನ್ಸತ್ತೆ. ಆದರೆ ಅವನ್ನ ಕ್ರಿಮಿನಲ್ ಅಂತ ಅವನನ್ನು ಕೊಂದ್ವಿ. ಹಾಗಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ಸಾಂದರ್ಭಿಕ. ಅದು ಸಮಾಜ ಮತ್ತು ಕಾಲಮಾನವನ್ನು ಅವಲಂಬಿಸಿದೆ. ಯಾಕೆಂದರೆ ಒಳ್ಳೆಯದು ಕೆಟ್ಟದು ಅನ್ನೋ ತೀರ್ಮಾನ ಆಗೋದು ಅದರ ಪರಿಣಾಮದಿಂದ, ಅದು ಕಾರ್ಯದಿಂದಲೇ ಅಲ್ಲ. ನೀವು ಡಾಕ್ಟರ್ಗಳು ಜನರನ್ನು ಕೊಯ್ತೀರಿ, ಇದು ಕೊಲೆ ಥರಾನೇ. ಆದರೆ ಉದ್ದೇಶ ಒಳ್ಳೆಯದಿದೆ. ಪರಿಣಾಮ ಒಳ್ಳೆಯದಿದ್ದರೆ ಸರ್ಜರಿ ಅಂತೀವಿ, ಪರಿಣಾಮ ಕೆಟ್ಟದಿದ್ದರೆ ಕೊಲೆ ಅಂತೀವಿ ಅಲ್ವಾ? ಅದೇ ಚೋರಿ. ಹೌದಾ ಅಲ್ವಾ? ಮುಖ್ಯವಾಗೋದು ಉದ್ದೇಶ ಮತ್ತು ಪರಿಣಾಮ. ನಮ್ಮ ಸುಮಾರು 20% ಸಮಯ ಮತ್ತು ಶಕ್ತಿಯನ್ನು ನಾವು ಜೈಲುಗಳಲ್ಲಿ ಕಳೀತೀವಿ, ಭಾರತ ಮತ್ತು ಅಮೆರಿಕಗಳೆರಡರಲ್ಲೂ. ಜನರು, ಸದ್ಗುರು, ಈ ಕ್ರಿಮಿನಲ್ಗಳೊಂದಿಗೆ ಯಾಕಷ್ಟು ಸಮಯ ಕಳೀತೀರಿ? ನಮಗೆ ನೀವು ಸಿಗೋದೇ ಅಪರೂಪ ಅಂತೆಲ್ಲ ಹೇಳ್ತಾರೆ. ನಾನು ಅವರನ್ನು ಕ್ರಿಮಿನಲ್ ಅನ್ನಲ್ಲ. ನನಗೆ ಕಾಣಿಸೋದೇನೆಂದರೆ ಪ್ರತಿಯೊಬ್ಬರೂ ಸಂತೋಷದ ಹುಡುಕಾಟದಲ್ಲಿದ್ದಾರೆ ಅಷ್ಟೇ. ನೀವು ಕ್ರಿಮಿನಲ್ ಅನ್ನೋರು ಕೂಡ ತಮ್ಮ ಸಂತೋಷದ ಹುಡುಕಾಟದಲ್ಲಿದ್ದಾರೆ. ಆದರೆ ಅವರು ಅದನ್ನು ನಿಮಗಿಂತ ಹೆಚ್ಚು ತೀವ್ರವಾಗಿ ಮಾಡ್ತಿದ್ದಾರೆ ಅಷ್ಟೇ. ನೀವು ಅವರನ್ನು ದೂಷಿಸೋಕ್ಕಾಗಲ್ಲ, ಅವರಿಂದ ನಿಮಗೂ ಬಿಸ್ನೆಸ್ ಆಗುತ್ತೆ. ಹಾಗಾಗಿ ಮೂಲ ವಿಷಯ ಕಾರ್ಯದ ಪರಿಣಾಮ. ಅದಕ್ಕೆ ಹೇಳಿದ್ದು, ನೀವು ನಿಮ್ಮ ಮಾನವತೆಯಿಂದ ಕಾರ್ಯಗೈದರೆ ಕಾರ್ಯ ಫಿಕ್ಸ್ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗೋ ಪರಿಣಾಮ ಯಾವುದು ನೋಡಿ, ಆಗ ಅಗತ್ಯ ಇರೋದನ್ನು ಮಾಡ್ತೀರಿ. ಅದು ಇರಬೇಕಾದ್ದೇ ಹಾಗೆ ಅಲ್ವಾ? ಹಾಗಾಗಿ ಕಾರ್ಯವನ್ನು ಒಳ್ಳೆಯದು ಕೆಟ್ಟದು ಅಂತ ನಿಗದಿಪಡಿಸುವ ಬದಲು ನಿಮ್ಮ ಮಾನವತೆಯಿಂದ ಕಾರ್ಯಗೈದರೆ ಗರಿಷ್ಠ ಜನರಿಗೆ ಒಳ್ಳೆಯ ಪರಿಣಾಮ ಏನು ಅಂತ ನೋಡ್ತೀರಿ. ಆಗ ನಿಮ್ಮ ಕಾರ್ಯ ನಿಮ್ಮ ಪ್ರಜ್ಞೆಯಿಂದ ಬರುತ್ತೆ, ನೈತಿಕತೆಯಿಂದಲ್ಲ.